ಇದಕ್ಕೆ ಹುಚ್ಚು ಅನ್ಬೇಕಾ ಅಥವಾ ಅಂದಾಭಿಮಾನ ಅನ್ಬೇಕಾ ಗೊತ್ತಿಲ್ಲ, ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿ, ಕೆಲವೊಂದಿಷ್ಟು ಕಡೆಗಳಲ್ಲಿ ಅಂಧಾಭಿಮಾನ ಹುಚ್ಚು ಹೆಚ್ಚಾದಾಗ ಆಗ್ತದಲ್ಲ ಹಂಗೆ. ಎಂಥವ್ರು ಇದಾರಪ್ಪ, ಯಾಕಂದ್ರೆ ಅಭಿಮಾನಿಗಳು ಆದ್ರೆ ಅತಿರೇಕ. ಅಪ್ಪ ಅಮ್ಮ ಹೇಳೋರು ಕೇಳೋರು ಯಾರು ಇಲ್ವಾ ನಿಮಗೆಲ್ಲ? ಅತಿರೇಕದ ವರ್ತನೆಗಳು ಆಗ್ತಾ ಇದ್ದಾವೆ. ತಲೆಯಲ್ಲಿ ಬುದ್ಧಿ ಇದೆಯಾ ಅಥವಾ ಬೇರೆ ಏನಾದರೂ ಇದೆಯಾ? ಬುದ್ಧಿ ಇರೋರು ಹಿಂಗೆ ಮಾಡ್ತಾರಾ? ಅರ್ಥ ಮಾಡ್ಕೊಳ್ಬೇಕು ಪೋಷಕರು ತಮ್ಮ ತಮ್ಮ ಮಕ್ಕಳು ಎಲ್ಲೆಲ್ಲಿ ಏನೇನು ಮಾಡ್ತಿದ್ದಾರೆ ಅಂತ. ಹಣೆ ಮೇಲೆ ಡಿ ಬಾಸ್ ಅಂತ ಹಚ್ಚಿ ಹಾಕಿಸಿಕೊಂಡಿದ್ದಾನೆ ಮೆಂಟಲ್ ಅಭಿಮಾನಿ ಅಂದ್ರೆ ಅದು ಬೇರೆ ಬೇರೆ ಪೋಸ್ಟ್ ಆಗ್ತಾ ಇದೆ. ಹಣೆ ಬರಹವನ್ನ ಬದಲಾಯಿಸ್ತಾರಂತೆ ಡಿ ಬಾಸ್. ಈ ರೀತಿ ಪೋಸ್ಟ್ಗಳಾಗ್ತಾ ಇದೆ. ಡಿ ಬಾಸ್ ಅಂತ ಹಚ್ಚಿ ಹಾಕಿಸ್ಕೊಂಡು ಅಭಿಮಾನಿ ಒಬ್ಬ ಪೋಸ್ಟ್ ಮಾಡಿದ್ದಾನೆ ಅಂದ್ರೆ ಹಣೆ ಬರಹ ನಿಮ್ಮ ಡಿ ಬಾಸ್ ಬಂದು ಬರೀತಾರಾ ಅಂತ. ಇದು ಹುಚ್ಚೋ ಅಥವಾ ಅಂಧಾಭಿಮಾನನೋ ಗೊತ್ತಿಲ್ಲ. ನೋಡಿ, ಓಪನ್ ಆಗತ್ತೆ ನೋಡಿ, ಇದು ಟ್ಯಾಟೂ ನೋಡಿ, ಅಚ್ಚೆ ಡಿ ಬಾಸ್ ಅಂತ ಹೇಳಿದೆ ನೋಡಿ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಇದು. ಅಲ್ಲ, ಅಭಿಮಾನ ಇರಲಿ ರೀ, ಆದರೆ ಅತಿರೇಕಕ್ಕೆ ಹೋದ್ರೆ ಏನಾಗುತ್ತೆ? ಅಲ್ಲಪ್ಪ, ನೀ ನಿಮ್ಮ ತಂದೆ ತಾಯಿದು ಹಾಕ್ಸ್ಕೊಂಡಿದ್ಯಾ ಒಂದು ಸಾರಿ ಆದರೂ? ಕೈ ತೋರಿಸು ಇಲ್ಲಿ, ಹಾಕ್ಸ್ಕೊಂಡಿದ್ಯಾ? ನಿನ್ನ ಬೆಳೆಸಿದಂಥವ್ರು ಯಾರು? ನಿಂಗೆ ಜನ್ಮ ಕೊಟ್ಟಂಥವ್ರು ಯಾರು? ನೀನು ನೋಡ್ಕೊಳ್ತಾ ಇರುವಂಥವ್ರು ಯಾರು? ನಿನ್ನ ಕಷ್ಟದಲ್ಲಾದಂಥವ್ರು ಯಾರು? ಸಿನಿಮಾ ಆಗಿ ನೋಡಬೇಕಾಗಿತ್ತು, ಆದರೆ ಅಂಧಾಭಿಮಾನದ ಪ್ರದರ್ಶನ ಆಗ್ತಾ ಇದೆ ನೋಡಿ. ಹಣೆ ಮೇಲೆ ಡಿ ಬಾಸ್, ಕೈ ಮೇಲೆ ಹಾಕಿಸ್ಕೊಳ್ಳಿ. ಹಣೆ ಮೇಲೆ ಏನು ಹೇಳ್ತಿದ್ದಾರೆ ಅಂತಂದರೆ, ಅವರು ನಮ್ಮ ಬಾಸ್ ಹಣೆ ಬರಹವನ್ನು ಚೇಂಜ್ ಮಾಡೋಕೆ ಬರ್ತಾ ಇದ್ದಾರೆ. ನಮ್ಮ ಹಣೆ ಬರಹವನ್ನು ಬರೆದರೂ ಬ್ರಹ್ಮ ಅಲ್ಲ ನಮ್ಮ ಬಾಸು. ಈ ರೀತಿ ಹುಚ್ಚು ಥರದ ವರ್ತನೆಗಳು. ತಲೆಯಲ್ಲಿ ಬುದ್ಧಿ ಇದ್ದಿದ್ರೆ ಅಪ್ಪ ಅಮ್ಮನ ಚೆನ್ನಾಗಿ ಅಂದರೆ ನೋಡಿ, ನಾವು ಅವರ ಅಭಿಮಾನಕ್ಕೇನು ಹೇಳ್ತಾ ಇಲ್ಲ, ಅವರವ್ರ ಇಷ್ಟ ಅದು. ಆದರೆ ಇದೊಂಥರ ಹುಚ್ಚು ಅಭಿಮಾನ ಅಂತ ಅನ್ನಿಸ್ತಾ ಇದೆ ಅಷ್ಟೇ ಅಲ್ವಾ? ಈಗ ನೋಡಿ, ದರ್ಶನ್ ಎಲ್ಲೋ ಇದ್ದಾರೆ, ಪರಪ್ಪನ ಅಗ್ರಹಾರದಲ್ಲಿ ಇದ್ದಾರೆ. ಈಗೇನಪ್ಪ ಬಂದು ಹಿಂಗೆ ಅವಾರ್ಡ್ ಕೊಡ್ತಾರಾ ಅಥವಾ ಸನ್ಮಾನ ಮಾಡ್ತಾರಾ? ಹಾರ ತುರಾಯಿ ಹಾಕಿ ನೀನು ಗಳಿಸಿದ್ದೇನೆ ಇದರಿಂದ? ಏನು ನಿನಗೇನು ಫ್ಯಾನ್ ಫಾಲೋಯಿಂಗ್ ಉಟ್ಕೊಳ್ಳುತ್ತಾ? ಏನೋ ಅವ್ರನ್ನ ಇಷ್ಟಪಡೋರು ಸ್ವಲ್ಪ ಜನ ಇಷ್ಟಪಡ್ಬೋದಪ್ಪ, ಆದರೆ ಈ ರೀತಿಯಾಗಿ ಹುಚ್ಚುಚ್ಚಾಗಿ ಕಂಡು ಕಂಡಲ್ಲಿ ಟ್ಯಾಟೂಗಳನ್ನು ಹಾಕಿಸ್ಕೊಳ್ಳೋದು, ಈ ರೀತಿ ಪ್ರಚಾರದ ಗೀಳಿಗೋಸ್ಕರ ಅಭಿಮಾನವನ್ನು ಹೀಗೆ ತೋರಿಸೋದಲ್ಲ. ಸಿನಿಮಾ ನೋಡು, 100 ಸಲ ಅಲ್ಲ 1000 ಸಲ ಸಿನಿಮಾ ನೋಡು, ಟಿಕೆಟ್ ಕೊಟ್ಟು ಅದಕ್ಕೆ ನಾವು ಒಪ್ಕೊಳ್ತೀವಿ. ಆದರೆ ಈ ರೀತಿಯಾಗಿ ಅಂಧಾಭಿಮಾನವನ್ನು ಮೆರೆದಿದ್ದಾನೆ ಹುಚ್ಚು ಅಭಿಮಾನಿಯೊಬ್ಬ. ಹುಚ್ಚು ಹೆಚ್ಚಾದಾಗ ಈ ರೀತಿಯಾದಂತಹ ಮನಸ್ಥಿತಿಗಳು ಬರ್ತವೆ.